ವಾರ್ತೆಗಳ ವಿವರ. ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ನಿವೇಶನಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ತೀರ್ಪು ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಹಾಗೂ ಸರ್ಕಾರಕ್ಕೆ ಪ್ರಸ್ತಾವನೆ ಸದ್ದಿಲ್ಲದೆ ಮೂಢ ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರ ಹೆಸರಿಗೆ ಮಂಜೂರು ಮಾಡಿ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿರುವುದು ಸ್ಪಷ್ಟವಾಗಿದೆ ಎಂದರು. ಇನ್ನು ಸ್ವಾಧೀನ ಮಾಡಿಕೊಂಡ ಭೂಮಿಯಲ್ಲಿ 50-50 ಅನುಪಾತದಲ್ಲಿ ಭೂಮಾಲೀಕರಿಗೆ ನಿವೇಶನ ನೀಡಬೇಕೆಂಬ ನಿಯಮವನ್ನು ಉಲ್ಲಂಘಿಸಲಾಗಿದೆ. ಎಲ್ಲಿ ಭೂ ಸ್ವಾಧೀನ ಆಗಿದೆಯೋ ಅಲ್ಲಿಯೇ ನಿವೇಶನ ನೀಡಬೇಕು. ಆದರೆ 1983 ಅಭಿವೃದ್ಧಿಪಡಿಸಿದ ವಿಜಯನಗರ ಬಡಾವಣೆಯಲ್ಲಿ 14 ಬೀಡಿ ನಿವೇಶನಗಳನ್ನು ನೀಡಲಾಗಿದೆ ಎಂದರು. ಚನ್ನಬಸಪ್ಪನವರು ಉಪಸ್ಥಿತರಿದ್ದಾರೆ. ಜಿಲ್ಲೆಯ ಭಾಗಿಯಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಮೈಸೂರಿನ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮನವರಿಗೆ ಬಂದಿರುವ ಅರಿಶಿಣ ಕುಂಕುಮ ರೂಪದ ಕೆಸರೆಗದ್ದೆ ಸರ್ವೆ ನಂಬರ್ 464, 3 ಎಕರೆ 16 ಗುಂಟೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿದೆ. 3 ಎಕರೆ 16 ಗುಂಟೆ ಅರಿಶಿಣ ಕುಂಕುಮ ರೂಪದಲ್ಲಿ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ಬಂದಿರತಕ್ಕಂಥದ್ದು. ಇದರ ಭೂಸ್ವಾಧೀನ ಪ್ರಕ್ರಿಯೆ 1992 ನಡೆದಿದೆ. 1992 ನಡೆದಿದೆ. ಇದಕ್ಕೆ ಪರಿಹಾರದ ರೂಪದಲ್ಲಿ ಸುಮಾರು 3-4 ಸಾವಿರ ಕೋಟಿ ಮೌಲ್ಯದ ನಿವೇಶನವನ್ನು ಅಕ್ರಮವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ಮೂಡಾದಿಂದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಮುಖ್ಯಮಂತ್ರಿಗಳ ಪ್ರಭಾವಕ್ಕೆ ಒಳಗಾಗಿ ಈ ನಿವೇಶನಗಳನ್ನು ನೀಡಿದ್ದಾರೆ. ಈ ಒಟ್ಟು ಪ್ರಕ್ರಿಯೆಯಲ್ಲಿ ನಡೆದಿರತಕ್ಕಂಥ ಲೋಪಗಳನ್ನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಮುಂದೆ ಮಂಡಿಸಲಿಕ್ಕೆ ನಾನು ಬಯಸ್ತೇನೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಮುಖಾಂತರ 2009 ನಂತರ ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡುತ್ತೆ, 2009 ನಂತರ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡುತ್ತೆ ಅಂತಹ ಪ್ರಕರಣದಲ್ಲಿ ಮಾತ್ರ 50-50 ಅನುಪಾತದಲ್ಲಿ 50-50 ಅನುಪಾತದಲ್ಲಿ ಭೂ ಮಾಲೀಕರಿಗೆ ಪರಿಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರುತ್ತೆ. ಈ ತೀರ್ಪಿಗೆ ಒಳಗೊಂಡಂತೆ ಸುಪ್ರೀಂ ಕೋರ್ಟ್ ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ನೀಡುತ್ತೆ. ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ, ಇನ್ನು ಮುಂದೆ ವಶಪಡಿಸಿಕೊಳ್ಳುವ ಭೂಮಿ ಸ್ವಾಧೀನ ಪ್ರಕ್ರಿಯೆಗೆ ಮಾತ್ರ, ಇನ್ನು ಮುಂದೆ ಅಂದರೆ 2009 ಮುಂದೆ ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಭೂಮಿಗೆ ಮಾತ್ರ 50-50 ಅನುಪಾತ ಷರತ್ತುಬದ್ಧವಾಗಿ ಕೊಡಬಹುದು ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ತೀರ್ಪಿನ ವಿರುದ್ಧ 2017 ಅಧಿಕಾರಿಗಳು ಅಂದಿನ ಮುಖ್ಯಮಂತ್ರಿಯವರ ನಿರ್ದೇಶನದ ಮೂಲಕ ಪ್ರಸ್ತಾಪವನ್ನು ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಪ್ರಸ್ತಾವನೆನ ಸರ್ಕಾರ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಅವತ್ತು 2017 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ
ಈ ಪ್ರಸ್ತಾವನೆ ಸರಿ ಅಂತ ಕೂಡ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರನೇ ಒಪ್ಕೊಂಡು ಗೆಜೆಟ್ನಲ್ಲಿ ನೋಟಿಫಿಕೇಷನ್ ಹೊರಡಿಸಿರೋದನ್ನು ಕೂಡ ನಾವು ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಇದಾವೆ. ಆದರೆ ಮೂಡಾದವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಸರ್ಕಾರದ ನಿರ್ಣಯ ಇದನ್ನೆಲ್ಲ ಕಸದು ಬುಟ್ಟಿಗೆ ಹಾಕ್ತಾರೆ, ಪರಿಗಣನೆಗೆ ತೆಗೆದುಕೊಳ್ಳಲ್ಲ. 2020 ಅವತ್ತಿನ ಮೂಡಾ ಕಮಿಷನರ್ 2020 ತಾವೇ ಸ್ವತಃ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಯಾವುದೇ ಪ್ರಸ್ತಾವನೆಯನ್ನು ಕಳಿಸ್ದೇನೆ. ಪಾರ್ವತಮ್ಮನವರಿಗೆ 50-50 ಅನುಪಾತದಲ್ಲಿ ನಿವೇಶನವನ್ನು ಮಂಜೂರು ಮಾಡ್ತಾರೆ. ನಾನು ಈ ಹಿಂದೆ ಉಲ್ಲೇಖ ಮಾಡಿದ್ದೀನಿ, ಸುಪ್ರೀಂ ಕೋರ್ಟ್ನ ತೀರ್ಪು 2009 ನಂತರದಲ್ಲಿ ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಅದರ ಕಂಡೀಷನ್ನ ಮುಂದುವರೆದ ಭಾಗ 2050 ಪರಿಹಾರ ನೀಡಬೇಕಿದ್ರೆ ಒಂದು ಕಂಡೀಷನ್ ಇದೆ, ಯಾವುದರಲ್ಲಿ ಅದೇ ಬಡಾವಣೆಯಲ್ಲಿ 50-50 ಅನುಪಾತದಲ್ಲಿ ನೀಡಬಹುದು. ಮೊದಲನೇದು 2009 ನಂತರ, ಎರಡನೇದು ಎಲ್ಲಿ ಕೊಡಬೇಕು, ಅದೇ ಬಡಾವಣೆಯಲ್ಲಿ. ಆ ಬಡಾವಣೆಯಲ್ಲಿ ಒಮ್ಮೆ